राजाधिराज सद्गुरुनाथ महाराज की जय। सुलभ वेदांत वाहिनी श्री सद्गुरु सिद्धरामेश्वर महाराज पाथरी अवरिंद उपदेश सलपट्ट सुलभ वेदांत वाहिनी भागवंदु श्री सद्गुरु सिद्धरामेश्वर महाराजर वचनामृत प्रवाह वंदु नर देहद श्रेष्ठते वंदु नर देहवु दुर्लभविरुत्तदे नर देहवु जीवनिगे अति कष्टदिंद दोरेतिदे 84 लक्ष योनिगळल्लि जन्म तक्कोंडु मानवन सेवे माडिद मेलेये नरदेह लभिसितु। मावीन गिडक्के हण्णु आदवु ಮನುಷ್ಯನಿಗೆ ಅರ್ಪಿಸಿತು। ನೆರಳು ಮನುಷ್ಯನ ಶ್ರಮ ಪರಿಹಾರಕ್ಕಾಗಿಯೇ, ಅದು ಕೊನೆಗೆ ಕಟ್ಟಿಗೆಯಾಗಿ ಮನುಷ್ಯನ ಉಪಯೋಗಕ್ಕೆ ಬಂದಿತು। ಇದರಂತೆ ಎಲ್ಲ ಗಿಡ ಬಳ್ಳಿ ಬೆಳೆಗಳು ಮತ್ತು ಪಶು ಪಕ್ಷಾದಿ ಪ್ರಾಣಿಗಳು ಮಾನವ ಸೇವೆಗಾಗಿ ಯತ್ನಿಸುತ್ತಿರುವವು। ಅವೆಲ್ಲಕ್ಕೂ ಮನುಷ್ಯನೇ ದೇವರು। ಮೇಲೆ ವರ್ಣಿಸಿದಂತಹ ದುರ್ಲಭ ನರದೇಹವೇನೋ ಸಿಕ್ಕಿರುವುದು। ಇನ್ನು ಈ ನರದೇಹಕ್ಕೆ ಎರಡು ಮಾರ್ಗಗಳಿವೆ, ಒಂದು ಮುಕ್ತಿ ಹಾಗೂ ಎರಡನೆಯದು ಮತ್ತೆ 84 ಲಕ್ಷ ಯೋನಿಗಳಲ್ಲಿ ತಿರುಗುವುದು। ಮನುಷ್ಯನು ಮುಕ್ತಿ ಪಡೆದನೆಂದರೆ ದೇವರ ದೇವನಾಗುತ್ತಾನೆ। ಅದು ತಪ್ಪಿದರೆ ಕುದುರೆ ಕತ್ತೆ ನಾಯಿ ಹಂದಿ ಇತ್ಯಾದಿ ಜನ್ಮ ತಕ್ಕೊಳ್ಳುತ್ತಾ ಪುನಶ್ಚ ಭವಚಕ್ರದಲ್ಲಿ ಬೀಳುತ್ತಾನೆ। ನರಜನ್ಮದ ಮುಖ್ಯ ಕರ್ತವ್ಯವೆಂದರೆ ನಾರಾಯಣನಾಗಿ ಪರಮಾನಂದ ದೊರಕಿಸುವುದೇ ಆಗಿದೆ। ಪಶುಗಳಿಗೂ ಮನುಷ್ಯರಿಗೂ ಆಹಾರ ನಿದ್ರಾದಿಗಳು ಸಮನಾಗಿದ್ದು ಜ್ಞಾನವೊಂದು ಮಾತ್ರ ಮನುಷ್ಯನಿಗೆ ಹೆಚ್ಚಿಗಿದೆ। ಅದಕ್ಕಾಗಿ ಮನುಷ್ಯತ್ವವನ್ನು ಸಿದ್ಧ ಮಾಡಬೇಕೆಂದಿದ್ದರೆ ಆತ್ಮಜ್ಞಾನ ಪಡೆದುಕೊಳ್ಳಬೇಕು, ಇಲ್ಲದೆ ಹೋದರೆ ಆಯಾ ವಯಸ ಗಯ ನಾಹಕ ಜನಮ ಗವಾಯ ಎಂಬ ಗತಿಯಾಗುವುದು। ಸಾರಾಂಶವೇನೆಂದರೆ ನಾವು ಯಾರು, ಎಲ್ಲಿಂದ ಬಂದಿರುವೆವು, ಎಲ್ಲಿಗೆ ಏತಕ್ಕಾಗಿ ಬಂದೆವು ಮತ್ತು ಮುಂದೆ ಎಲ್ಲಿಗೆ ಹೋಗುವುದದೆ ಎಂಬುದನ್ನು ಅರಿತರೆ ಮನುಷ್ಯನು। ಇದಾವುದನ್ನೂ ತಿಳಿಯದೆ ನರದೇಹವನ್ನು ವ್ಯರ್ಥ ಕಳೆದುಕೊಳ್ಳಬೇಡಿರಿ। ಒಂದು ವೇಳೆಗೆ ಹೊಟ್ಟೆಗೆ ಅನ್ನ ಸಿಗದಿದ್ದರೂ ಪರವಾಗಿಲ್ಲ, ಯಾಕೆಂದರೆ ತಿಂದು ತಿಂದೇ ಹಿಂದಿನ ಪಶು ಜನ್ಮ ಹೋಗಿರುವುದು। ಆದರೆ ಈಗ ಮಾತ್ರ ಜ್ಞಾನ ಪಡೆಯದೆ ಇರಬೇಡಿರಿ। ಪ್ರಪಂಚ ಮಾಡಿರಿ, ಆದರೆ ಜ್ಞಾನ ಪ್ರಾಪ್ತಿಗೆ ಉಪಯೋಗಿಸಿಕೊಳ್ಳಿರಿ। ಹೊರತಾಗಿ ಕೇವಲ ಪ್ರಪಂಚಕ್ಕಾಗಿ ಆಯುಷ್ಯವನ್ನು ಹಾಳ ಮಾಡಬೇಡಿರಿ। ಶರೀರ ರೂಪಿ ಕುದುರೆಯನ್ನು ದುಡಿಸಿಕೊಂಡು ಜ್ಞಾನ ಪಡೆಯಿರಿ, ಇಲ್ಲದಿದ್ದರೆ ನೀವೇ ಕುದುರೆಯಾಗಿ ಹುಟ್ಟಿ ಚಾಬುಕಿನ ಪೆಟ್ಟು ತಿನ್ನಬೇಕಾದೀತು। ಈಗ ಮನುಷ್ಯರು ನಿಮ್ಮ ಮೇಲೆ ಕುಳಿತಾರು, ನೀರಡಿಕೆಯಾದಾಗ ಹುಲ್ಲು ಹಾಕಿಯಾರು ಮತ್ತು ಹಸಿವೆಯಾದಾಗ ನೀರು ಕುಡಿಸಿಯಾರು। ಹಿಂದಕ್ಕೆ ಸಾಧು ಸಂತರ ಮಾತು ಕೇಳಲಿಲ್ಲವೆಂದೇ ಜೀವರಿಗೆ ಈ ದುರ್ದಶೆ ಬಂದಿದೆ। ಒಟ್ಟಿಗೆ ನಾವು ಕಲಿಯತಕ್ಕದ್ದು ಏನೆಂದರೆ ಎರಡನೆಯವರ ಉದಾಹರಣೆ ನೋಡಿ ನಾವು ಜಾಣರಾಗಬೇಕು। ನಾವು ಪಾಠ ಕಲಿಯಬೇಕೆಂತಲೇ ಜಗತ್ತಿನಲ್ಲಿ ನಮ್ಮೆದುರಿಗೆ ದುಃಖ ಇಟ್ಟಿದೆ। ತಸ್ಮಾತ್ ಜಾಗ್ರತ ಜಾಗ್ರತ। ಜ್ಞಾನ ಪಡೆಯುವಲ್ಲಿ ಆಲಸ್ಯತನ ಬಂದರೆ ಆಕಳಿಸುತ್ತಾ ಮೋರೆ ಸೊಟ್ಟು ಮಾಡಿ ಸತ್ತೀರಿ। ನಿಮ್ಮ ಹತ್ತಿರ ಕೋಟಿ ರೂಪಾಯಿಗಳಿದ್ದರೂ ಸಾಯುವಾಗ ಅವೇನು ಪ್ರಯೋಜನಕ್ಕೆ ಬಾರವು। ಆಪ್ತೇಷ್ಟರಾರೂ ನಿಮ್ಮನ್ನು ಬಿಡಿಸಲಾರರು। ಹೆಂಡತಿ ಬಳಗದವರೆಲ್ಲರೂ ಅಳಲಿಕ್ಕೆ ಉಪಯುಕ್ತರು, ಜನರೆಲ್ಲರೂ ಸುಖದಲ್ಲಿ ಅಷ್ಟೇ ಪಾಲಾಗುರು।
ನೀವು ಒಳ್ಳೆ ಪ್ರಯತ್ನಪಟ್ಟು ಉಣ್ಣುವಿರಿ ತಿನ್ನುವಿರಿ, ಆದರೆ ಪರಮಾರ್ಥಕ್ಕೆ ಮಾತ್ರ ಹಿಂಜರಿಯುವಿರಿ. ಆಲಸ್ಯದಿಂದ ನಿರೂಪಣೆ ಭಜನೆಗೆ ಬೇಸರಿಯುವಿರಿ. ಒಳ್ಳೆಯದು. ಮನೆಗೆ ಹೋಗಿಯಾದರೂ ನೀವು ಹೆಚ್ಚಿಗೇನು ಮಾಡುವಿರಿ? ತಿಂದು ಗೊರಕೆ ಹೊಡೆಯುತ್ತಾ ಬೀಳುವುದೇ ಅಲ್ಲವೇ? ತಾಯಿಯು ಮಗುವಿಗೆ ರೋಗ ಕಡಿಮೆಯಾಗಲೆಂದು ಕಹಿ ಔಷಧ ಕೊಡುವಂತೆ ನಾವು ನಿಮ್ಮನ್ನು ಜನ್ಮ ಮರಣ ರೋಗದಿಂದ ಮುಕ್ತ ಮಾಡುವ ಜ್ಞಾನ ಹೇಳುತ್ತಿರುವೆವು. ಔಷಧ ಕುಡಿಯೆಂದರೆ ಮಗು ಅಳುತ್ತಿರುವುದು. ಅದರಂತೆಯೇ ನಾನು ಭವರೋಗ ಹೋಗುವ ಜ್ಞಾನ ಹೇಳುವೆನಾದರೆ ನೀವು ಶೂಲದ ಮೇಲೆ ನಿಲ್ಲಿಸಿದರಂತೆ ಮೇಲಿಂದ ಮೇಲೆ ಮುಂಗೈ ಮೇಲಿನ ಗಡಿಯಾರ ನೋಡುತ್ತಿರುವಿರಿ. ನರದೇಹದ ಆಯುಷ್ಯದ ಹಾಗೂ ಶಬ್ದದ ಬೆಲೆ ಎಷ್ಟಿರುವುದೆಂಬುದು ಮರಣಕಾಲಕ್ಕೆ ಗೊತ್ತಾಗುವುದು. ಸಾವಿನ ಅಂಚಿನಲ್ಲಿ ಬಂದ ಶ್ರೀಮಂತ ಮನುಷ್ಯನಿಗೆ 15 ನಿಮಿಷ ಹೆಚ್ಚಿಗೆ ಬದುಕುವಂತೆ ಮಾಡಿ ಅವನಿಂದ 4-6 ಶಬ್ದಗಳನ್ನು ಮಾತಾಡಿಸುವ ಡಾಕ್ಟರ್ ಇಲ್ಲವೇ ವೈದ್ಯನು ದೊರೆತರೆ ಆ 15 ನಿಮಿಷದ ಹೆಚ್ಚಿನ ಆಯುಷ್ಯಕ್ಕಾಗಿ ಹಾಗೂ ಆ 4-6 ಶಬ್ದಗಳಿಗಾಗಿ 10,000 ರೂಪಾಯಿ ಕೊಡಲು ಶ್ರೀಮಂತನ ಆಪ್ತರು ಸಿದ್ಧರಾಗುವರು. ಈ ಲೆಕ್ಕದ ಮೇರೆಗೆ ಹಿಂದೆ ವ್ಯರ್ಥ ಕಳೆದ ದೀರ್ಘಾಯುಷ್ಯದ ಹಾಗೂ ನಿರರ್ಥಕವಾಗಿ ಆಡಿದ ಅಸಂಖ್ಯ ಶಬ್ದಗಳ ಬೆಲೆಯನ್ನು ತ್ರೈರಾಶಿಕ ಹಾಕಿ ನೀವೇ ಉತ್ತರ ತೆಗೆಯಿರಿ. ಆಗಲೇನಾದರೂ ನಿಮಗೆ ಆತ್ಮಜ್ಞಾನರಹಿತವಾಗಿ ಎಷ್ಟು ಅಮೌಲ್ಯ ಆಯುಷ್ಯವನ್ನು ಹಾಳು ಮಾಡಿಕೊಂಡಿವೆ ಎಂಬುದರ ಅರಿವಾದೀತು. 2. ಅಮರನಾಗುವುದಕ್ಕಾಗಿ ಜೀವಿಸಿರಿ. ಗಾಣದ ಎತ್ತಿನಂತೆ ಕೇವಲ ಸಂಸಾರದ ಸಲುವಾಗಿ ದುಡಿಯುವುದಕ್ಕಾಗಿ ಈ ನರಜನ್ಮವಿಲ್ಲ, ಆದರೆ ಅಮರರಾಗುವುದಕ್ಕಾಗಿ ಅದರ ಪ್ರಯೋಜನವಿದೆ. ಆದ್ದರಿಂದ ಸಾಯುವುದಕ್ಕೆ ಮಾತ್ರ ಪ್ರಪಂಚ ಮಾಡಬೇಡಿರಿ. ಹಾಡಜಲೆ ಜಯಸಿ ಲಕಡಿ ಕಿ ಮೋಲಿ, ಬಾಲಜಲೆ ಜಯಸೆ ಘಾಸ ಕಿ ಪೋಲಿ. ಕಟ್ಟಿಗೆಗಳಂತೆ ಎಲ್ಲವೂ ದಗ್ಧವಾಗುವ ಹಾಗೂ ಹುಲ್ಲಿನಂತೆ ಕೂದಲು ಸುಟ್ಟು ಹೋಗುವ ಮರಣಕ್ಕಾಗಿ ಜೀವಿಸಬೇಡಿರಿ. ಆದರೆ ಇನ್ನೂ ಅಮರ ಪದ ದೊರಕಿಸುವುದಕ್ಕಾಗಿ ಸಾಯಿರಿ. ಒಮ್ಮೆ ಈ ನರದೇಹವಂತೂ ಕೈಬಿಡುವುದು ನಿಶ್ಚಿತವೇ ಅಲ್ಲವೇ? ಆಗ ನರಶರೀರದ ಸಾಟಿಗೆ ನಿಮಗೆ ಸಿಗುವುದೇನು? 84 ಲಕ್ಷ ಯೋನಿಗಳೇ. ಆಗ ನಿಮ್ಮನ್ನು ಬಿಡಿಸಲಿಕ್ಕೆ ಯಾರೂ ಬಾರದು. ಸಾರಾಂಶ: ಸಾಯುವುದಕ್ಕಾಗಿ ಜೀವಿಸಿದೆನೆಂದಾಗದೆ ಅಮರರಾಗುವುದಕ್ಕಾಗಿ ಜೀವಿಸಿರಿ. ಗರಭಸೆ ಆಯಾ ಕಬರಮೆ ಗಯ, ಹುಟ್ಟಿ ಬಂದನು ಗೋರಿಗೆ ನಡೆದನು ಎಂಬಂತೆ ಆಗಬಾರದು. ಮನುಷ್ಯರೆಲ್ಲರೂ ನರನಿದ್ದವನು ನಾರಾಯಣನಾಗುವ ತಮ್ಮ ಕರ್ತವ್ಯವನ್ನು ಬಿಟ್ಟುಕೊಟ್ಟು ಉಳಿದ ಅನೇಕ ಓಡಾಟಗಳಲ್ಲಿ ಬಂಗಾರದಂತಹ ನರದೇಹವನ್ನು ಕಳೆದುಕೊಳ್ಳುವರು. ಆದರೆ ಪ್ರತಿಯೊಬ್ಬನೂ ಪರಾಶಾಂತಿಯನ್ನು ಗಳಿಸಲೇಬೇಕು. ಅದೇ ಪ್ರಥಮ ಪುರುಷಾರ್ಥವು. 3. ವಿನೋದಪರ ಕಥೆಯಿಂದ ಉಪದೇಶ. ಒಮ್ಮೆ ಕೆಲವು ಚೇಷ್ಟೆಕೋರ ಜನರು ಒಬ್ಬ ಅರೆಹುಚ್ಚ ಸ್ವಭಾವದ ಮಿತ್ರನಿಗೆ ಸೆರೆ ಕುಡಿಸಿ ಅವನಿಗೆ ಅಮಲೇರುತ್ತಲೇ ಅವನ ಕಡೆಗೆ ಹೋಗಿ ಹೇಳುತ್ತಾರೆ, ಮಿತ್ರ, ನಿನಗೆ ಘೋರ ಸಂಕಟ ಬಂದಿದೆ. ನಾವು ಇದೇ ನಿಮ್ಮ ಮನೆಗೆ ಹೋಗಿದ್ದೆವು. ಅಲ್ಲಿ ನಿನ್ನ ಹೆಂಡತಿ ವಿಧವೆ ಆದದ್ದನ್ನು ಪ್ರತ್ಯಕ್ಷ ಕಂಡೆವು ಎಂದು ಹೇಳುತ್ತಾ ದೊಡ್ಡ ದನಿ ತೆಗೆದು ಅಳಹತ್ತಿದರು. ಅದನ್ನು ಕೇಳದೊಡನೆಯೇ ಸೆರೆಗುಡುಕನಾದರೂ ಆಕ್ರೋಶ ಮಾಡುತ್ತಾ, ಭೆಟ್ಟಿಯಾದವರೆಲ್ಲರಿಗೂ ನನ್ನ ಹೆಂಡತಿ ವಿಧವೆಯಾದಳು, ನನ್ನ ಮೇಲೆ ದುಃಖದ ಪರ್ವತವೇ ಕಳಚಿಕೊಂಡು ಬಿದ್ದಿತು ಎಂದು ಕೂಗಿ ಹೇಳುತ್ತಾ ನಡೆದನು. ಮೇಲೆ ವರ್ಣಿಸಿದಂತಹ ಹಾಸ್ಯಾಸ್ಪದ ಸ್ಥಿತಿಯು ಆ ಸೆರೆಕುಡುಕನೊಬ್ಬನಲ್ಲಿಯೇ ಕಂಡುಬರುತ್ತಿರದೆ
ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಇಂತಹ ಮಹಾಮೂರ್ಖತನವಿದ್ದುದು ವ್ಯಕ್ತವಾಗುವುದು. ಹೇಗೆಂದರೆ ನಾವು ಸಚ್ಚಿದಾನಂದ ಸ್ವರೂಪರಿದ್ದರೂ ನಮಗೆ ಹೇಗೆ ಸುಖ ಸಿಕ್ಕಿತು ಎಂದು ದೀನವಾಣಿಯಿಂದ ನುಡಿಯುತ್ತಿರುವೆವು. ನಾವು ದೊಡ್ಡ ಸಂಕಟದಲ್ಲಿ ಸಿಲುಕಿರುವೆನೆಂದು ತಿಳಿದು ದೀನರಾಗಿ ದೇವರಿಗೆ ಮೊರೆ ಹೋಗುವೆವು. ನಾವು ಕೀಟಕ ಪ್ರಾಯರೆಂದು ಬಗೆಯುವೆವು. ಆದರೆ ಈ ತರವು ಸುತರಾಮ ಯೋಗ್ಯವಲ್ಲ. ಅಜ್ಞಾನವೆಂಬ ಸೆರೆಯ ಅಮಲಿನಿಂದಾಗಿ ನಾವು ಮರ್ತ್ಯ ಜೀವರೆಂಬ ಭಾವನೆ ಮಾಡಿಕೊಂಡಿರುವೆವು. ಈ ತಪ್ಪು ಕಲ್ಪನೆಯನ್ನು ತಲೆಯೊಳಗಿಂದ ಪೂರ್ಣವಾಗಿ ತೆಗೆದುಹಾಕಿರಿ ಮತ್ತು ಆತ್ಮವಿಶ್ವಾಸದ ಬಲದಿಂದ ಎದ್ದೇಳಿರಿ. ಯಾವುದರ ಬಗ್ಗೆಯೂ ಭಯಪಡಬೇಡಿರಿ. ನಿಮ್ಮ ಆತ್ಮನು ಶುದ್ಧನು, ನಿರ್ವಿಕಾರಿಯು, ಅಜರಾಮರನು ಇದ್ದು ಎಲ್ಲ ಜ್ಯೋತಿಗಳ ಜ್ಯೋತಿಯಾಗಿರುವನೆಂದು ನಿಶ್ಚಯ ಮಾಡಿರಿ. 4. ವಂಶೋದ್ಧಾರಕರ್ತ ಜ್ಞಾನಿಯ ಮಹಿಮೆ. ಜಗತ್ತಿನಲ್ಲೆಲ್ಲ ಅಜ್ಞಾನಿ ಪ್ರೇತಗಳೇ ಸಂಚರಿಸುತ್ತಿವೆ ಎಂದು ಅನ್ನಲಡ್ಡಿಯಿಲ್ಲ. ಯಾಕೆಂದರೆ ಅಜ್ಞಾನದಲ್ಲಿ ಜೀವಿಸುವುದು ಮೃತಪ್ರಾಯವೇ ಸೈ. ದುಡಿಯುವುದು ಯಾರಿಗಾಗಿ ಹಾಗೂ ತಿನ್ನುತ್ತಿರುವರಾರು ಎಂಬುದೇನೂ ಗೊತ್ತಿಲ್ಲ. ಈ ದೇಹರೂಪಿ ಪಂಚಭೂತಗಳ ಸೇವೆಯನ್ನೇ ಮಾಡಿ ಪಾಪ ಪುಣ್ಯದ ಗಂಟು ತಕ್ಕೊಂಡು ಹೋಗುವುದು ಇದೇ ಅಜ್ಞಾನಿಗಳ ಸಂಸಾರವು. ಆದರೆ ತಮ್ಮನ್ನು ತಾವು ತಿಳಿದು ಅಹಂಕಾರ ತ್ಯಜಿಸಿದ ಭಾಗ್ಯವಂತರು ಮಾತ್ರ ತಮ್ಮ ಜನ್ಮ ಸಾರ್ಥಕ ಮಾಡಿಕೊಂಡರು. ತಾಯಿಯ 36 ಹಾಗೂ ತಂದೆಯ ಕಡೆಯ 36 ಹೀಗೆ 72 ತಲೆಗಳ ಪೂರ್ವಜರು ದಾರಿ ಕಾಯುತ್ತ ಕುಳಿತಿದ್ದರು. ಅವರಿಗೆ ತಮ್ಮ ವಂಶದಲ್ಲಿ ತಮ್ಮನ್ನು ಉದ್ಧರಿಸುವ ಜ್ಞಾನಿಯು ಜನಿಸಿದ್ದಕ್ಕಾಗಿ ಆನಂದವಾಯಿತು. ಸಾರಾಂಶ: ಆತ್ಮಜ್ಞಾನದ ಮಹಿಮೆ ಅಗಾಧವದೆ. ಏಕ ಚಂದ್ರಮ ನವಲಾಖ ತಾರ. ಶ್ರೇಷ್ಠವಾದ ಬ್ರಹ್ಮಜ್ಞಾನ ಪಡೆದುಕೊಂಡವನೇ ಧನ್ಯನು. ಅವನ ತಾಯಿ ತಂದೆಗಳು ಧನ್ಯರು. ಯಾಕೆಂದರೆ ವಂಶೋದ್ಧಾರಕ ಸುಪುತ್ರ ಜನಿಸಿದನು. ಇಲ್ಲದಿದ್ದರೆ ಕೌರವರ ಹಾಗೆ 100 ಕುಪುತ್ರರು. ಅವರೆನ್ನನು ಮಾಡುವುದಿದೆ, ಇಲ್ಲವೇ ಉಚ್ಚ ಶಿಕ್ಷಣವೆಂದು ಹೇಳಿಕೊಳ್ಳುವ BA, MA ಇತ್ಯಾದಿ ಡಿಗ್ರಿಗಳುಂಟು. ಆದರೆ ಆ ಎಲ್ಲ ಡಿಗ್ರಿಗಳೂ ಉದರಂಭರಣದ ಉದ್ದೇಶಕ್ಕಾಗಿಯೇ. ಬ್ರಹ್ಮವಿದ್ಯೆಯನ್ನು ಸಂಪಾದಿಸಿಕೊಂಡು ತನ್ನ ಉದ್ಧಾರವಲ್ಲದೆ ಪಿತೃಗಳ ಉದ್ಧಾರವನ್ನು ಮಾಡಿ ಮುಂದಿನ ವಂಶಜರಿಗೆ ಸಹ ಮಾರ್ಗ ಹಾಕಿಕೊಡುವ ಜ್ಞಾನಿಯೇ ಧನ್ಯನು. ಪ್ರವಾಹ 2. ಪ್ರಪಂಚ ಪರಮಾರ್ಥ 1. ಪ್ರಪಂಚದ ನಿಜ ಸ್ಥಿತಿ 1. ಎಲ್ಲ ಮಾನವರು ಅಳುತ್ತಲೇ ಹುಟ್ಟುತ್ತಾರೆ ಮತ್ತು ಅಳುತ್ತಲೇ ಸಾಯುತ್ತಾರೆ. 2. ಜೀವನು ಭೌತಿಕ ಪದಾರ್ಥಗಳನ್ನು ಎತ್ತಿ ಇಳಿಸುವ ಕೂಲಿಯಾಳೇ ಸೈ. ಪ್ರಪಂಚವೆಲ್ಲವೂ ಎತ್ತಿ ಇಳಿಸುವ ಕೆಲಸಗಳಿಂದಲೇ ಕೂಡಿದೆ ಎಂಬುದು ಸಾಧುಗಳಿಗೆ ಮಾತ್ರ ಚೆನ್ನಾಗಿ ಅರ್ಥವಾಗಿದೆ. ಹೆಗ್ಗಣಕ್ಕೆ ರಾತ್ರಿಯಲ್ಲಿ 4 ಬೊಟ್ಟು ಅಂತರದ ಮೇಲೆ ಬಂಗಾರ ಕಾಣುವುದರಿಂದ ಅದು ಕೆದರುತ್ತಾ ಕೆದರುತ್ತಾ ನೆಲದಲ್ಲಿ ಒಳಸೇರುವುದು. ಎಲ್ಲ ಪ್ರಪಂಚಾಸಕ್ತ ಜನರಾದರೂ ಹೆಗ್ಗಣದ ಬಂಧುಗಳೇ ಸರಿ. ಯಾಕೆಂದರೆ ಅವರು ಅಜ್ಞಾನಂಧಕಾರದಲ್ಲಿ ಕೆದರುವ ಕೆಲಸವನ್ನೇ ಮಾಡುತ್ತಿರುವರು. 3. ಯಾವುದೇ ಪದಾರ್ಥವಾಗಲಿ ಅಥವಾ ಯಾವುದೇ ವ್ಯಕ್ತಿಯಾಗಲಿ ನನ್ನದಾಗಲು ಸಾಧ್ಯವಿಲ್ಲ. ಅವೆಲ್ಲವೂ ಸ್ವತಂತ್ರವಿರುತ್ತವೆ. ಗಂಡನು ಹೆಂಡತಿ ನನ್ನವಳು ಎನ್ನುವನು ಮತ್ತು ಹೆಂಡತಿಯು ಗಂಡ ನನ್ನವನು ಎನ್ನುವಳು
ಎಂದ ಮೇಲೆ ಯಾರು ಯಾರವರು? ನಿಜವಾಗಿಯೂ ಅನ್ಯ ವಸ್ತುಗಳು ಅನ್ಯರವಾಗಲಾರವು. ಮೂರ್ಖ ಶಿರೋಮಣಿಯೇ, ಎಲ್ಲಕ್ಕೂ ನನ್ನವೆಂದ ಮಾತ್ರಕ್ಕೆ ಅವು ನಿನ್ನವಾದಾವೆ. ಕಾರ್ಯಕಾರಣ ಇರುವವರೆಗೆ ಮಾತ್ರ ಎಲ್ಲ ನನ್ನ ನಿನ್ನ ಸಂಬಂಧಗಳಂತೆ ಭಾಸವಾಗುತ್ತವೆ. ನೀನು ಯಾರಿಗೆ ನನ್ನವರೆಂದು ತಿಳಿದು ಸೇವೆ ಮಾಡುವಿಯೋ ಅವರು ನಿನ್ನ ಗೂಡ ಸ್ಮಶಾನದವರೆಗೆ ಮಾತ್ರ ಬರುವರು. ಹಾಗೂ ಆಮೇಲೆ ಇಂಥವನು ಸತ್ತನು ಎಂದು ಸಾಕಷ್ಟು ಡಂಗುರ ಮಾತ್ರ ಹೊಡೆಯುವರು. ಆಪತ್ತಿನಲ್ಲಿ ಹಾಕುವವರು ಆಪ್ತರು, ಮತ್ತು ಗೊತ್ತಿಯಲ್ಲಿ ದುಃಖದಲ್ಲಿ ಹಾಕುವರು ಗೋತ್ರದವರು. ಎರಡು, ಸಂತರೆ ಉಪಕಾರಿಗಳು. ನಾಲ್ಕು, ಒಬ್ಬ ಸೆರೆಗುಡುಕನು ಎಲ್ಲ ದುಃಖಗಳ ಶಮನಕ್ಕೆ ಸೆರೆಯೇ ಶ್ರಮ ಪರಿಹಾರಿಣಿ ಪಾನವೆಂದು ನಿಶ್ಚಯಿಸಿ ಎಲ್ಲ ಜನರು ತನ್ನಂತೆಯೇ ದುಃಖದಿಂದ ಮುಕ್ತರಾಗಲಿಕ್ಕೆ ಸುರಾಪಾನ ಒಂದೇ ಏಕಮೇವ ಉಪಾಯವೆಂದು ಅವನು ಪ್ರಾಮಾಣಿಕವಾಗಿ ತಿಳಿದಿದ್ದ. ಅದಕ್ಕಾಗಿ ಸೆರೆಯ ಪುಕ್ಕಟ್ಟೆ ಅರವಟ್ಟಿಗೆ ತೆಗೆದು ಎಲ್ಲ ಜನರಿಗೂ ಕುಡಿಯ ಹಚ್ಚಿದರೆ ಮತ್ತು ಅವನು ಪೂರ್ಣ ಜಗತ್ತೆಲ್ಲವೂ ಸೆರೆ ಕುಡಿದು ದುಃಖ ಮುಕ್ತವಾಗಲೆಂದು ಮಹತ್ವಾಕಾಂಕ್ಷೆ ಇಟ್ಟುಕೊಂಡರೆ ಅವನ ಈ ಕಾಯಕವು ಪರೋಪಕಾರವೆಂದು ತಿಳಿಯಬಹುದೇ? ಅದನ್ನು ಪರೋಪಕಾರವೆಂದು ಎಣಿಸಬಹುದು ಎನ್ನುವಿರಾದರೆ ಮಾತ್ರ ಅವನಂತೆಯೇ ತಂದೆ ತಾಯಿ ಆಪ್ತೇಷ್ಟರು ಪಂಡಿತರು ಮಾಸ್ತರರು ಮೊದಲಾದವರು ತಮ್ಮ ಮಕ್ಕಳು ಮರಿಗಳು ಮೊದಲಾದವರಿಗೆ ಅಜ್ಞಾನದ ಸೆರೆ ಕುಡಿಸುತ್ತಾ ಹುಡುಗರಿರ ಹೆಂಡರು ಮಕ್ಕಳ ಬಗ್ಗೆ ಪ್ರಪಂಚ ಮಾಡುತ್ತಾ ಅವರ ಸಲುವಾಗಿ ಮೈದಣಿ ಹಮಾಲಿ ಮಾಡಿ ಸುಖದಿಂದ ಸಂಸಾರ ಮಾಡುವುದರಲ್ಲಿಯೇ ಜೀವನದ ಸಾರ್ಥಕತೆ ಇದೆ. ಅದರ ಆಚೆಗಿನ ಪರಮಾರ್ಥ ಮೊದಲಾದದೆಲ್ಲ ಸುಳ್ಳು ಎಂದು ಶಿಕ್ಷಣ ಕೊಡುವುದು ಒಂದು ಪರೋಪಕಾರವೆಂದು ಹೇಳಬಹುದಲ್ಲ? ಸತ್ಯವಾಗಿಯೂ ಕಣ್ಣಿನಲ್ಲಿ ಜ್ವಲಂತ ಜ್ಞಾನಾಂಜನ ಹಾಕಿ ಅಜ್ಞಾನದ ನಿಶೆ ಇಳಿಸುವ ಸಂತರೇ ನಿಜವಾದ ಉಪಕಾರಿಗಳು. ಐದು, ಒಳ್ಳೆ ಸ್ವತಂತ್ರವಿರುವ ಜೀವನಿಗೆ ಹೆಂಡತಿ ಎಂಬ ಬುದ್ಧಿಯನ್ನು ಕೊರಳಲ್ಲಿ ಕಟ್ಟಿ ಎರಡು ಕೈಗಳನ್ನು ನಾಲ್ಕು ಕೈ ಮಾಡಿ ಚತುರ್ಭುಜ ನಾಗುವುದು, ಇಬ್ಬರು ಕೈದಿಗಳಂತೆ ಕೈ ಕೈ ಜೋಡಿಸಿ ಬೇಡಿ ಹಾಕುವುದು, ಸಂಸಾರದ ಗಾಣಕ್ಕೆ ಹೂಡಲು ಸಹಾಯ ಮಾಡುವವರು ಪರೋಪಕಾರಿಗಳು. ಆದರೆ ಮಹಾಮಾಯೆಯಿಂದ ಬಿಡಿಸಿ ನೀನು ಸ್ವತಂತ್ರನಿರುವಿ ಎಂದು ಬೋಧಿಸುವ ಸಂತರು ಮಾತ್ರ ಅಪಕಾರಿಗಳು. ಆರು, ಅಪ್ಪಿತಪ್ಪಿ ಎಂದಾದರೊಮ್ಮೆ ಗಾಂಜಿಯ ಬೆಳೆಯಲ್ಲಿ ತುಳಸಿ ಇಲ್ಲವೇ ಕಲ್ಲಿದ್ದಲ್ಲಿಯ ಖಣಿಯಲ್ಲಿ ರತ್ನವೂ ದೊರೆಯುವಂತೆ ಒಬ್ಬ ತುಡುಗನಿಗೆ ಸಾತ್ವಿಕ ಮಗನು ಅಥವಾ ವೇಶ್ಯಾಕುಲದಲ್ಲಿ ಸದ್ಗುಣಿ ಮಗಳು ಜನಿಸಿದರೆ ಆ ಚೋರ ಜಾರರಿಗೆ ತಮ್ಮ ಕುಲಕ್ಕೆ ಕಲಂಕ ತರುವ ಅಪತ್ಯ ಹುಟ್ಟಿತೆಂದೇ ಅನಿಸುವುದು. ತನ್ನ ರಾಕ್ಷಸ ಕುಲದಲ್ಲಿ ಪ್ರಹ್ಲಾದನಂತಹ ದೇವಭಕ್ತನು ಜನ್ಮಕ್ಕೆ ಬಂದುದಕ್ಕಾಗಿ ಹಿರಣ್ಯಕಶ್ಯಪನಿಗೆ ಸಂತಾಪವೇ ಆಯಿತು. ನಮ್ಮಲ್ಲಿ ಬಹುಶಃ ಎಲ್ಲ ಜನರು ಹಿರಣ್ಯಕಶ್ಯಪನ ಗೋತ್ರದವರೇ ಇರುವರು. ಮೂರು, ಪರಮಾರ್ಥದೆಡೆಗೆ ಒಲಿಯದೆ ಬೇರೆ ಮಾರ್ಗವಿಲ್ಲ. ಏಳು, ಮಾಯೆಯು ಜೀವರಿಗೆ ಪೆಟ್ಟಿನ ಮೇಲೆ ಪೆಟ್ಟು ಹಾಕಿ ಅವರನ್ನು ಸ್ವರೂಪದತ್ತ ತಿರುಗಿಸುವ ಪ್ರಯತ್ನದಲ್ಲಿರುತ್ತಾಳೆ. ಅವಳ ಒಂದೆರಡು ಪೆಟ್ಟಿನಿಂದ ಎಚ್ಚರವಾಗಿ ಆತ್ಮಾಭಿಮುಖರಾಗುವ ಸೂಜ್ಞ ವಿಚಾರಿಗಳಂತೆಯೇ ಅವಿಚಾರಿ ಮರ್ಕಟ ಬುದ್ಧಿಯ ಜೀವರಾದರೂ ಜನ್ಮ ಜನ್ಮಾಂತರಗಳಲ್ಲಿ ಪೆಟ್ಟು ತಿಂದ ಮೇಲೆಯಾದರೂ ಕೊನೆಗೆ ಮೂಲ ಸ್ವರೂಪದ ಕಡೆಗೆ ಒಲಿಯಬೇಕು. ಎಂದ ಮೇಲೆ ಭಯಂಕರ ಕಷ್ಟಗಳನ್ನು ಅನುಭವಿಸಿದ ಮೇಲೆಯೂ ಯಾವುದು ತಪ್ಪಲಾರದೋ ಅದನ್ನು ಈಗಲೇ ಈ ಕ್ಷಣವೇ
ಆನಂದದಿಂದ ಪದರಿನಲ್ಲಿ ಹಾಕಿಕೊಳ್ಳುವುದು ಜಾಣತನದ ಲಕ್ಷಣವಲ್ಲವೇ? ಎಂಟು. ಮಾಡಿ ಮಾಡಿ ಬೇಸತ್ತಾ ದೇವರ ಪೂಜೆಗೆ ಹತ್ತಿದ ಎಂಬ ನಾಣ್ಣುಡಿಯೂ ಯೋಗ್ಯವೇ ಇದೆ. ಯಾಕೆಂದರೆ ಜೀವನು ಪ್ರಪಂಚದಲ್ಲಿ ಎಷ್ಟು ಬೇಕಾದಷ್ಟು ಉಪದ್ವ್ಯಾಪಗಳನ್ನು ಮಾಡಿದರೂ ಕೊನೆಗೆ ದಣಿದು ವಿಶ್ರಾಂತಿಗಾಗಿ ಸ್ವರೂಪದ ಆಶ್ರಯ ಮಾಡದೆ ಗತ್ಯಂತರವೇ ಇರುವುದಿಲ್ಲ. ಸ್ವರೂಪವನ್ನು ಆಶ್ರಯಿಸುವುದೆಂದರೇನೆ ದೇವರ ಪೂಜೆಯು. ಒಂಬತ್ತು. ಪರಮಾರ್ಥಕ್ಕೆ ಪ್ರಪಂಚ ಅಡ್ಡ ಬರುವುದೇ ಎಂದು ಕೇಳಿದರೆ ಪ್ರಪಂಚವು ಪರಮಾರ್ಥಕ್ಕೆ ಅಡ್ಡಿಯಾಗುವುದಿಲ್ಲ ಎಂದೇ ಸರ್ವಸಾಮಾನ್ಯ ಉತ್ತರವಿರುವುದು. ಆದರೆ ಸಂಸಾರವು ಸಹಜ ಸಾಧ್ಯವಿದ್ದವರು ಮಾತ್ರ ಸಂಸಾರ ಮಾಡಿ ಪರಮಾರ್ಥ ಸಾಧಿಸಬೇಕು, ಹಾಗಿಲ್ಲದವರು ಸಂಸಾರಕ್ಕೆ ನಮಸ್ಕಾರ ಹಾಕಿ ಪರಮಾರ್ಥ ಸಾಧಿಸುವುದೇ ಶ್ರೇಯಸ್ಕರವು. ಈ ವಿಷಯವಾಗಿ ಯಾವ ಮಾರ್ಗ ಸ್ವೀಕರಿಸಬೇಕೆಂಬುದನ್ನು ತಾನೇ ತನ್ನ ಶಕ್ತ್ಯಾನುಸಾರವಾಗಿ ನಿರ್ಣಯಿಸಬೇಕು. ಇಷ್ಟೇ ಸರಿ. ಪ್ರವಾಹ ಮೂರು. ಸದ್ಗುರು ಭಕ್ತಿ. ಒಂದು. ಭವಚಕ್ರದಿಂದ ಗುರುಪುತ್ರನೊಬ್ಬನೇ ಪಾರಾಗುವನು. ಒಮ್ಮೆ ರಾಮಾನಂದ ಸ್ವಾಮಿಗಳು ಹಾಗೂ ಅವರ ಶಿಷ್ಯನಾದ ಕಬೀರನು ಓಣಿಯಲ್ಲಿ ಹಾದಿಗುಂಟ ಹೋಗುತ್ತಿರುವಾಗ ಒಂದು ಮನೆಯ ಪಡಸಾಲೆಯಲ್ಲಿ ಒಬ್ಬ ಮುದುಕಿ ಜೋಳ ಬೀಸುತ್ತಿರುವುದು ಕಾಣಿಸಿತು. ಅದನ್ನು ಕಂಡು ಕಬೀರನು ಒಮ್ಮಿಂದೊಮ್ಮೆಲೆ ಅಳಹತ್ತಿದನು. ರಾಮಾನಂದ ಸ್ವಾಮಿ, ಏಕೆ ಅಳುವಿ ಎಂದು ಕೇಳಲು ಕಬೀರನು ಕೆಳಗಿನಂತೆ ಉತ್ತರ ಕೊಟ್ಟನು. ಚಲತಿ ಚಕ್ಕಿ ದೇಖ ಕಹತ ಕಬೀರ ರೋಯ್ ದೋನೋ ಪಟಕೋ ಬೀಚ ಮೇ ಸಾಬೀತನ ನಿಕಲೆ ಕೋಯ್. ಭಾವಾರ್ಥ: ಗರಗರ ತಿರುಗುವ ಬೀಸುಕಲ್ಲನ್ನು ನೋಡಿ ಕಬೀರನು ಅಳುತ್ತಾ ಹೇಳಿದುದೇನೆಂದರೆ, ಆ ಎರಡೂ ಕಲ್ಲುಗಳ ನಡುವೆ ಎಲ್ಲ ಕಾಳುಗಳು ನುಚ್ಚು ನೂರಿಯಾಗಿ ಹೋಗುವವಲ್ಲ, ಅವುಗಳಲ್ಲಿ ಒಂದೂ ಕಾಳು ಹಿಟ್ಟಾಗದೆ ಉಳಿಯದಿಲ್ಲವಲ್ಲ. ಹೀಗೆ ಹೇಳುವುದರಲ್ಲಿ ಕಬೀರನ ಆಶಯವೇನೆಂದರೆ, ಎಲ್ಲ ಜನರೂ ಈ ಭವಚಕ್ರದಲ್ಲಿ ಸಿಲುಕಿ ಪುಡಿಪುಡಿಯಾಗಿ ಹೋಗುತ್ತಿರುವರು, ಅವರಲ್ಲಿ ಒಬ್ಬರೂ ಸುರಕ್ಷಿತರಾಗಿ ಪಾರಾಗುವುದಿಲ್ಲವಲ್ಲ. ಕಬೀರನ ಶೋಕದ ವಚನಗಳನ್ನು ಕೇಳಿ ರಾಮಾನಂದರು ಅವನನ್ನು ಪಡಸಾಲಿಗೆ ಕರೆದುಕೊಂಡು ಹೋದರು ಹಾಗೂ ಆ ಮುದುಕಿಗೆ ಮೇಲಿನ ಕಲ್ಲು ಎತ್ತಲು ಹೇಳಿದರು. ಅಲ್ಲಿ ಆಶ್ಚರ್ಯಕರವಾಗಿ ಕಂಡುಬಂದದ್ದೇನೆಂದರೆ, ಒಳಗಿನ ನಡುಗೂಟಿನ ಸುತ್ತಲೂ ಕೆಲವು ಕಾಳುಗಳು ಸುರಕ್ಷಿತವಾಗಿದ್ದವು. ಅದನ್ನು ತೋರಿಸುತ್ತಾ ಸ್ವಾಮಿಗಳು, ಸ್ಥಿರ ಆತ್ಮಸ್ವರೂಪಿ ಸದ್ಗುರುವೆಂಬ ಗೂಟದ ಆಶ್ರಯ ಮಾಡುವವರು ಭವಚಕ್ರದಲ್ಲಿ ನಾಶವಾಗುವುದಿಲ್ಲ ಎಂದು ಕಬೀರನಿಗೆ ತಿಳಿಸಿಕೊಟ್ಟು ಸಮಾಧಾನ ಮಾಡಿದರು. ಸದ್ಗುರುಗಳಿಗೆ ಶರಣು ಹೋಗದೆ ಗರ್ವದಿಂದ ದೂರು ಸಿಡಿದರೆ ಆ ಅಜ್ಞಾನಿಯೇ ಭವಸಾಗರದಲ್ಲಿ ಮುಳುಗುವನು. ಗಾಣಿಗನ ಮೇಲೆ ಸಿಟ್ಟಾಗಿ ಒಣರೊಟ್ಟಿ ತಿಂದೆನೆಂಬಂತೆ ಅವನ ಗತಿಯಾಗುವುದರಲ್ಲಿ ಸಂದೇಹವಿಲ್ಲ. ಗುಡಿ ಮೂರ್ತಿ ಇವುಗಳನ್ನು ಮೇಸ್ತ್ರಿ ಉಪ್ಪಾರ ಕೂಲಿಯಾಳು ಮೊದಲಾದವರು ಸಿದ್ಧಗೊಳಿಸಬಹುದು. ಆದರೆ ದೇವರ ಪ್ರಾಣ ಪ್ರತಿಷ್ಠೆಯನ್ನು ಮಾತ್ರ ಬ್ರಾಹ್ಮಣನ ಹೊರತು ಅನ್ಯರಾರು ಮಾಡಲಾರರು. ಅದರಂತೆಯೇ ದೇಹದ ಪೋಷಣೆ ಮಾಡುವ ತಾಯಿ ತಂದೆ ಆಪ್ತೇಷ್ಟರು ಮೊದಲಾದವರೆಲ್ಲ ಮೇಸ್ತ್ರಿ ಉಪ್ಪಾರರಂತಿದ್ದು ದೇಹ ಮಂದಿರದಲ್ಲಿ ಆತ್ಮದೇವನನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸದ್ಗುರು ರೂಪಿ ಬ್ರಾಹ್ಮಣನೇ ಬೇಕು. ನೀನು ನಿಜವಾಗಿ ಇರುವ ಪರಮಾತ್ಮ ಎಂಬ ಹೆಸರನ್ನು ನಿನಗೆ ಗುರುಗಳೊಬ್ಬರೇ ಇಡುವರು. ತಾಯಿ ತಂದೆಗಳಿಡುವ ಉಳಿದ ಕಲ್ಲಪ್ಪ ಗುಂಡಪ್ಪ ಹಾಗೂ
ಋತುಗಳ ಹೂಗಳ ಮೊದಲಾದ ಹೆಸರುಗಳೆಲ್ಲವೂ ಸುಳ್ಳು. ಗುರುಗಳೇ ಶಿಷ್ಯನಿಗೆ ಈ ಎರಡನೆಯ ಜನ್ಮ ಕೊಟ್ಟು ಅವನನ್ನು ದ್ವಿಜನನ್ನಾಗಿ ಮಾಡಿದರು ಮತ್ತು ಅವನಿಗೆ ನೀನು ಬ್ರಹ್ಮರಿರುವಿ ನೀನು ಬ್ರಹ್ಮನಿರುವಿ ಎಂಬುದರ ಜ್ಞಾನರೂಪಿ ಜನಿವಾರ ಹಾಕಿದರು. ಎರಡು, ಸದ್ಗುರುಗಳಲ್ಲಿ ಅನನ್ಯ ಭಕ್ತಿ. ತಾಯಿ ತಂದೆಗಳು ಸಂಸಾರದಲ್ಲಿ ಕೆಡವಿದರು, ಆದರೆ ಗುರುಗಳು ಶರಣು ಬಂದ ಶಿಷ್ಯನನ್ನು ಮುಕ್ತ ಮಾಡುವರು. ಅದಕ್ಕಾಗಿ ಸಚ್ಚಿಷ್ಯನು ನಾನು ಸದ್ಗುರುಗಳ ಅಂಕಿತನು ಎಂಬ ನಿಷ್ಠೆಯಿಂದ ಗುರುಸೇವೆ ಮಾಡುವನು ಮತ್ತು ತನಗೆ ತಾಯಿ ತಂದೆ ಆಪ್ತ ಮಿತ್ರ ಧನ ಮೊದಲಾದವ ಎಲ್ಲವೂ ಒಬ್ಬ ಸದ್ಗುರುವೇ ಆಗಿರುವನೆಂದು ಭಾವವಿಡುವನು. ಹಾಗೆ ಅನನ್ಯ ಭಾವದಿಂದ ಶರಣು ಬಂದ ಗುರುಪುತ್ರನೇ ಬ್ರಹ್ಮ ಪದವಿಗೆ ಏರುವನು. ನಿಜವೇ ಇದೆ, ಗುರುಭಕ್ತಿಯ ಭೂಮಿಯಲ್ಲಿಯೇ ಜ್ಞಾನದ ಬೆಳೆ ಬರುವುದು. ಮಹಾನ್ ಯೋಗ್ಯತೆ ಇದ್ದವನಿಗೆ ನಿಷ್ಕಾಮ ಗುರುಭಕ್ತಿ ಘಟಿಸುವುದು. ಮಾಯಿಕ ಪ್ರಪಂಚಾಸಕ್ತರಿಗೆ ಈ ರಹಸ್ಯ ತಿಳಿಯಲಾರದು. ಸಬ ಮಾಯಾಕೆ ಗುಲಾಮ್ ಏಕ್ಯಾ ಜಾನೆ ಬಂದಗಿ ಭವಾರ್. ಎಲ್ಲರೂ ಮಾಯೆಯ ಗುಲಾಮರಿದ್ದು ಜೀವನದ ರಹಸ್ಯ ಅವರಿಗೇನು ತಿಳಿದೀತು? ನಿಷ್ಕಾಮ ಭಜನೆಯಿಂದ ಪ್ರಭುತ್ವ ಬರುವುದು. ಅಮರತೆ, ವ್ಯಾಪಕತೆ, ನಿರಂಜನತೆ, ಷಡ್ಗುಣೈಶ್ವರ್ಯ ಮೊದಲಾದ ಪರಮಾತ್ಮನ ಐಶ್ವರ್ಯ ದೊರೆಯುವುದು. ಕರೋಗೆ ಸೇವಾ, ಖಾವೋಗೆ ಮೇವ. ಬುದ್ಧಿಯು ಯಾವ ವಾತಾವರಣದಲ್ಲಿ ಸಂಚರಿಸುವುದೋ ಅದರಂತೆ ಆಗುವುದು. ಸದ್ಗುರುಗಳ ಉಪಾಸನೆ ಹಾಗೂ ತತ್ಫಲವಾಗಿ ನಿರ್ವಿಷಯತೆ ಇದ್ದು ಆತ್ಮಜ್ಞಾನದಲ್ಲಿ ಬುದ್ಧಿಯನ್ನು ತೊಡಗಿಸದಿರೆ ಅದು ತದ್ರೂಪವೇ ಆಗುವುದು. ಅದಕ್ಕಾಗಿ ಗುರು ಉಪಾಸನೆಯನ್ನು ಬಿಡಬೇಡಿರಿ. ಗುರುಗಳಲ್ಲಿ ಅನನ್ಯ ಶ್ರದ್ಧೆ ಇರಿಸಿದ ಹೊರತಾಗಿ ಗೋವಿನ ಜೋಳದ ತೆನೆಗೆ ಮುತ್ತು ಬರಲಾರದಂತೆ ಗುರು ಶ್ರದ್ಧೆ ಇಲ್ಲದವನಿಗೆ ನಿರ್ಗುಣ ಜ್ಞಾನ ಬರಲಾರದು. ಮೂರು, ಜ್ಞಾನೋತ್ತರ ಗುರುಭಕ್ತಿ. ಸದ್ಗುರುಗಳ ಕೃಪೆಯಿಂದ ಜೀವತ್ವ ಹೋಗಿ ಶಿವತ್ವ ಬಂದಿರುವುದರಿಂದ ಅವರ ಉಪಕಾರ ಸ್ಮರಣೆ ಸ್ಮರಿಸುವುದಕ್ಕಾಗಿ ಗುರುಭಕ್ತಿ ಮಾಡಿರಿ. ಗುರುಗಳ ಮೇಲೆ ಪ್ರೇಮವಿದ್ದವನಿಗೆ ಆತ್ಮನಲ್ಲಿ ಪ್ರೇಮವಿರುವುದು. ಯಾರಿಗೆ ಅತ್ಯಂತ ಗುರುಶ್ರದ್ಧೆಯೋ ಅವರಿಗೆ ಮಾತ್ರ ಜ್ಞಾನದ ಹಾಗೂ ಆತ್ಮನ ಬೆಲೆ ಗೊತ್ತಾಗುವುದು. ಅವರ ಪ್ರೇಮವು ಪ್ರತ್ಯಕ್ಷ ಆಚರಣೆಯಲ್ಲಿ ಬರುವ ಗುರುಭಕ್ತಿಯ ಮಾಪನ ಯಂತ್ರವಾಗಿದೆ. ಬ್ರಹ್ಮಾದಿ ದೇವತೆಗಳು ಇಂದ್ರ ಚಂದ್ರ ರಾಜ ಮುಂತಾದವರಾರೂ ಕೊಡಲಾರದ ಅಮೂಲ್ಯ ಜ್ಞಾನವನ್ನು ಸದ್ಗುರುಗಳು ಅನುಗ್ರಹಿಸುವರು. ಜ್ಞಾನದ ಮಹತ್ವವೆಷ್ಟು ಅರಿವಾಗುವುದೋ ಅಷ್ಟು ಅದನ್ನು ದಯಪಾಲಿಸಿದ ಸದ್ಗುರುಗಳ ಬಗೆಗೆ ಉಪಕಾರದ ಭಾವನೆ ಉಕ್ಕುವುದು. ಸಾರಾಂಶ, ಗುರುಭಕ್ತಿಯನ್ನು ಮಾಡಿ ನಿಮ್ಮ ಆತ್ಮಜ್ಞಾನ ನಿಷ್ಠಾರೂಪಿ ಸಂಪತ್ತನ್ನು ಬೆಳೆಸಿರಿ. ಬ್ರಹ್ಮವಿದ್ಯೆಯನ್ನು ಅಳವಡಿಸಿಕೊಂಡು ಸದ್ಗುರುಗಳ ಉಪಾಸನೆ ಮಾಡುವವರೇ ಶ್ರೇಷ್ಠರಲ್ಲಿ ಶ್ರೇಷ್ಠರು. ಗುರುಶ್ರದ್ಧೆಯನ್ನು ಎಂದಿಗೂ ತೊರೆಯಬಾರದು. ನಾನೇ ಬ್ರಹ್ಮನಿರುವೆನೆಂದ ಮೇಲೆ ಭಜನೆ ಏಕೆ ಮಾಡುವುದು ಎಂದು ಅಶ್ರದ್ಧೆ ಹುಟ್ಟಿತೆಂದರೆ ಅದರಿಂದ ಗುರು ಆಜ್ಞಾ ಉಲ್ಲಂಘನವಾಗಿ ಜ್ಞಾನ ನಷ್ಟವಾಗುವುದು. ಅದಕ್ಕಾಗಿ ಶರೀರವಿರುವವರೆಗೆ ಗುರುಭಕ್ತಿಯನ್ನು ಮಾಡಲೇಬೇಕೆಂದೇ ಶ್ರದ್ಧೆ ಇಡತಕ್ಕದ್ದು. ಯಾರಾದರೂ ಒಂದು ಕಪ್ಪು ಚಹಾ ಕೊಟ್ಟರೆ ಥ್ಯಾಂಕ್ಸ್ ಅನ್ನುವಿರೆಂದ ಮೇಲೆ ಜನ್ಮ ಮರಣಗಳನ್ನು ಕಡಿಸಿದ ಸದ್ಗುರುವಿಗೆ ಎಷ್ಟು ಕೃತಜ್ಞರಾಗಿರಬೇಕೆಂಬುದನ್ನು, ಅಷ್ಟೇ ಅಲ್ಲ ಪೂಜ್ಯ ಬುದ್ಧಿ ಇರಬೇಕೆಂಬುದನ್ನು ನೀವೇ ವಿಚಾರ ಮಾಡಿರಿ. ವಜ್ರವನ್ನು ಬಂಗಾರದ ಉಂಗುರದಲ್ಲಿ ಕೂಡಿಸುವರೇ ಹೊರತು ಹಿತ್ತಾಳೆ ಅಥವಾ ಕಬ್ಬಿಣದ ಉಂಗುರದಲ್ಲಿ ಕೂಡಿಸುವುದಿಲ್ಲ. ಅದರಂತೆ
ಗುರುಭಕ್ತಿಯಲ್ಲಿಯೇ ಬ್ರಹ್ಮಜ್ಞಾನ ಶೋಭಿಸುತ್ತಿರುವುದು. ಭಕ್ತಿ ಇಲ್ಲದಿದ್ದರೆ ಜ್ಞಾನವು ಉಳಿಯದೆ ನಡುವೆ ಅಭಿಮಾನ ಸೇರಿಕೊಳ್ಳುವುದು. ಶ್ರೀ ಸಮರ್ಥ ರಾಮದಾಸ ಸ್ವಾಮಿಗಳು ಹೇಳುವಂತೆ ಉಪಾಸನೆಯ ಆಧಾರವಿಲ್ಲದ ಪರಮಾರ್ಥ ನಿರಾಧಾರವು. ಸಗುಣ ಭಜನೆಯನ್ನು ತ್ಯಜಿಸುವ ಜ್ಞಾನಿಯೂ ಅಪಯಶಿಯು. ಸ್ವಾಮಿ ರಾಮದಾಸರು ಗುರುಭಕ್ತಿಯಲ್ಲಿ ಮಾತ್ರ ನಿರಭಿಮಾನತೆಗೆ ಆಸ್ಪದವಿರುತ್ತದೆ. ನಿಷ್ಕಾಮ ಉಪಾಸನೆಯು ಜ್ಞಾನಿಯ ನಿತ್ಯ ಖಾದ್ಯವಿರುತ್ತದೆ. ಬ್ರಹ್ಮಜ್ಞಾನ ಹಾಗೂ ನಿಷ್ಕಾಮ ಭಜನೆ ಎರಡನ್ನೂ ರೂಢಿಸಿದ ಜ್ಞಾನಿಯನ್ನು ಅವತಾರಿಕನೆಂದೂ ತಿಳಿಯಬೇಕು. ಪ್ರವಾಹ 4. ಆತ್ಮಾನಾತ್ಮ ವಿವೇಕ, ಅಂತರಾತ್ಮನ ಸ್ವರೂಪ. 1. ಆತ್ಮಾನಾತ್ಮ ವಿವೇಕ. ಆತ್ಮ ಮತ್ತು ಅನಾತ್ಮ ಇವೆರಡರ ವಿಚಾರ ಮಾಡಿ ತಾನು ಯಾವುದಲ್ಲ ಹಾಗೂ ತಾನು ಯಾವುದು ಅಹುದು ಎಂಬುದನ್ನು ಕಂಡುಕೊಂಡುವೆ. ಎಲುಬು, ಮಾಂಸ, ರಕ್ತ ಮುಂತಾದ ಪಂಚಭೂತಗಳ ಶರೀರವು ತಾನಲ್ಲ, ಆದರೆ ಎಲ್ಲವನ್ನೂ ತಿಳಿಯುವ ಸಾಕ್ಷಿಯಾದ ಆತ್ಮನೇ ತಾನಿರುವನೆಂಬುದು ತಿಳಿಯಿತು. ಕರ್ತ, ಭೋಕ್ತ ಈತನೇ ಆತ್ಮನು ಮತ್ತು ಉಳಿದ ಜಡವೆಲ್ಲ ಅನಾತ್ಮವು. ಇದಾದ ಮೇಲೆ ಪಿಂಡದಂತೆಯೇ ಬ್ರಹ್ಮಾಂಡದಲ್ಲಿ ವಿಚಾರ ಮಾಡಿರಿ. ಆಗ ನಿಷ್ಪನ್ನವಾಗುವುದೇನೆಂದರೆ ಈ ಆತ್ಮನೇ ಎಲ್ಲ ಪ್ರಾಣಿಗಳಲ್ಲಿರುವನು. ಈ ಜ್ಞಾನ ಕಲೆಯೇ ಎಲ್ಲರಲ್ಲಿ ವ್ಯಾಪಿಸಿರುವುದು. ಒಂದು ಶರೀರದಲ್ಲಿಯ ಅಂತರಾತ್ಮನೇ ಸಮಷ್ಟಿ ರೂಪದಿಂದ ಈಶ್ವರನೆನಿಸುವನು. 2. ಎಲ್ಲರಲ್ಲಿಯ ಚೇತನವೇ ಅಂತರಾತ್ಮನು. ಗಂಡನು ಹೆಂಡತಿಗೆ ಹೆಂಡತಿಯೆಂದು ಕರೆಯುತ್ತಿರುವುದು ಅವಳಲ್ಲಿಯ ಚೇತನ ತತ್ವಕ್ಕೆಯೇ. ಹೆಂಡತಿಯಾದರೂ ಗಂಡನಲ್ಲಿಯ ಚೇತನ ತತ್ವಕ್ಕೆ ಗಂಡನೆನ್ನುವಳು. ತಂದೆ ತಾಯಿಗಳು ಕೂಸಿಗೆ ಸಂಬೋಧಿಸುತ್ತಿರುವುದು ಅದರಲ್ಲಿನ ಚೇತನಕ್ಕೆಯೇ. ಎಲ್ಲರಲ್ಲಿಯ ಚೇತನವನ್ನಷ್ಟು ವಜಾ ಮಾಡಿ ಗಂಡ, ಹೆಂಡತಿ, ತಂದೆ, ತಾಯಿ, ಮಗ ಇವರ ಕಡೆಗೆ ನೋಡಿರಿ. ಆಗ ನೀವು ನಿಜವಾಗಿ ಯಾರ ಮೇಲೆ ಪ್ರೇಮ ಮಾಡುವಿರೆಂಬುದು ನಿಮಗೆ ಕೂಡಲೇ ಲಕ್ಷ್ಯಕ್ಕೆ ಬರುವುದು. ಹುಡುಗನ ಶರೀರದ ಮೇಲೆಯೇ ತಂದೆ ತಾಯಿಗಳು ಪ್ರೇಮ ಮಾಡುತ್ತಾರೆಂದರೆ ಅವನ ಚೇತನರಹಿತ ಮೃತದೇಹವನ್ನು ಅವರು 2 ತಾಸಿಗಿಂತಲೂ ಹೆಚ್ಚಿಗೆ ಮನೆಯಲ್ಲಿ ಇಡುವುದಿಲ್ಲ. ಒಟ್ಟಿನಲ್ಲಿ ಚೇತನವೇ ತಂದೆ, ಚೇತನವೇ ತಾಯಿ, ಚೇತನವೇ ಗಂಡ, ಹೆಂಡತಿ, ಆಪ್ತೇಷ್ಟರು ಎಂಬುದು ಸಿದ್ಧವಾಯಿತಷ್ಟೆ. 3. ಲೀಲಾನಾಟಕಿ ಆತ್ಮ. ಒಂದೇ ದೇಹದಲ್ಲಿಯ ಆತ್ಮನೂ ಹುಡುಗರು ಅಪ್ಪ ಎಂದು ಕರೆದರೆ ಓ ಎನ್ನುವನು. ವೈರಿಯನ್ನು ಕಂಡರೆ ನರಸಿಂಹಾವತಾರ ಧರಿಸುವನು. ಹೆಂಡತಿಯನ್ನು ನೋಡಿದರೆ ಅವಳ ಯಜಮಾನನಾಗುವನು. ನೆರೆಯವರು ರಾವ ಸಾಹೇಬ್ ಎಂದ ಕೂಡಲೇ ಆ ಥರದ ಡೌಲು ತೋರಿಸುವನು. ಮನೆಯಲ್ಲಿ ಕೂಸುಗಳ ಕೈಯಿಂದ ಮೀಸೆ ಎಳಿಸಿಕೊಳ್ಳುವ ಪ್ರೇಮಿ ಆತ್ಮನೇ. ನ್ಯಾಯಾಧೀಶನ ಕುರ್ಚಿಯಲ್ಲಿ ಕುಳಿತಾಗ್ಗೆ ಅಪರಾಧಿಗೆ ಫಾಸಿ ಶಿಕ್ಷೆ ಕೊಡುವಷ್ಟು ನಿಷ್ಠುರನಾಗುವನು. ಒಟ್ಟಿಗೇನು, ಒಬ್ಬನೇ ಆತ್ಮನು ವಿವಿಧ ಪಾತ್ರಗಳನ್ನು ಧರಿಸಿ ಆಯಾಯ ಪಾತ್ರಗಳಿಗೆ ಒಪ್ಪುವ ಕೆಲಸಗಳನ್ನು ಮಾಡುತ್ತಾನೆ. ನಾನಾ ವೇಷಧಾರಿ ಲೀಲಾನಾಟಕಿ ಎಂದು ಮೇಲೆ ವರ್ಣಿಸಿದ ಆತ್ಮನೇ ಎಲ್ಲ ಉಪಾಧಿಗಳ ನಿರಸನವಾದ ನಂತರ ಉಳಿಯುವ ಕೇವಲ ಜ್ಞಾನರೂಪಿ ಪರಮಾತ್ಮನಹುದು. ನಾಲ್ಕು. ಅಂತರಾತ್ಮನೇ ನಿಜವಾದ ದೇವರು. ಅಂತರಾತ್ಮನು ಪಶು, ಪಕ್ಷಿ, ದೇವ, ದಾನವ, ಮಾನವರೆಲ್ಲರ ಅಂತಃಕರಣದಲ್ಲಿ ಚೈತನ್ಯ ರೂಪದಿಂದ ಕುಳಿತು ಅವರ ಸಂರಕ್ಷಣೆ ಮಾಡುವನು. ಅವನಿರದಿದ್ದರೆ ಜೀವರೆಲ್ಲ ಕೊರಡೆ. ಅವನು ಇರುವನಂತಲೇ ವೈಭವವು, ಅವನಿಂದಲೇ ಪ್ರಪಂಚ ಪರಮಾರ್ಥ,
ಅವನು ಇರುವವರೆಗೆ ಮಾತ್ರ ದೇವ ಮಾನವ ಪುಣ್ಯ ಪಾಪ ಮೊದಲಾದೆಲ್ಲವು. ದೇವನಿಗೆ ದೇವತ್ವ ಕೊಡುವವನು ಈ ಅಂತರಾತ್ಮನೆ. ಇವನು ಸಂಸಾರದ ಕಲ್ಪನೆಗಳನ್ನು ಮಾಡುತ್ತಿದ್ದರೆ ಜೀವನು, ಜ್ಞಾನದ ವಿಷಯವಾಗಿ ವಿವೇಕ ಮಾಡಿದರೆ ಶಿವನು, ಮತ್ತು ಜೀವ ಶಿವತ್ವವೆರಡೂ ನಾಸ್ತಿಯಾದರೆ ಅವನೇ ಪರಮಾತ್ಮನು. ಒಬ್ಬ ಮನುಷ್ಯನೇ ಕಡಿಮೆಯ ಕೆಲಸ ಮಾಡುವಾಗ ಕಾರ್ಕೂನ, ನ್ಯಾಯ ಕೊಡುವ ಕೆಲಸ ಮಾಡುವಾಗ ನ್ಯಾಯಾಧೀಶ, ಮತ್ತು ಇವೆರಡನ್ನೂ ಬಿಟ್ಟು ನಿವೃತ್ತನಾದಾಗ ಮೂಲ ಪದಕ್ಕೆ. ಹುಡುಗರು ಕಲ್ಲುಗಳನ್ನು ಹಚ್ಚಿ ಆಟವಾಡುವರು. ಒಂದು ತೆಗೆದುಕೊಂಡು ಇದಕ್ಕೆ ತಂಬಿಗೆಯಂತಲೂ, ಮತ್ತೊಂದು ಕಲ್ಲು ತೆಗೆದುಕೊಂಡು ಅದಕ್ಕೆ ಥಾಲಿಯಂತಲೂ, ಮೂರನೆಯದಕ್ಕೆ ತಾವಾಣವೆಂತಲೂ, ಇನ್ನೊಂದು ಕಲ್ಲು ಇಟ್ಟು ಅದಕ್ಕೆ ದೇವರೆಂದು ಹೆಸರು ಕೊಡುತ್ತಾ ಸಂತೋಷ ಪಡುವರು. ಅದೇ ರೀತಿಯಾಗಿ ಅಜ್ಞಾನಿಗಳು ಜಡಪ್ರತಿಮೆಯನ್ನು ದೇವರೆಂದು ಪೂಜಿಸುವರು. ವಸ್ತುತಃ ಈ ಪ್ರತಿಮೆಯಾದರೂ ಕೇವಲ ಜಡವಿದ್ದು, ನಿಜವಾದ ದೇವನಲ್ಲಿ ಚೈತನ್ಯ ಮತ್ತು ಜ್ಞಾನವಿರುತ್ತದೆ. ಈ ಕಾರಣದಿಂದಲೇ ಮೂರ್ಖಸ್ಯ ಪ್ರತಿಮಾ ಪೂಜಾ ಎನ್ನಬೇಕಾಯಿತು. ಇರಲಿ, ಪ್ರತಿಮೆ ಯಾರದೋ ಆ ಚೈತನ್ಯ ದೇವನನ್ನು ಅರಿತರೆ ಎಷ್ಟು ಒಳ್ಳೆಯದಾಗುವುದು. ಅಂತರಾತ್ಮನ ಚಮತ್ಕಾರವನ್ನಾದರೂ ಏನು ವರ್ಣಿಸುವುದು? ನೈವೇದ್ಯವನ್ನು ಆ ಯಾವನೋ ಒಬ್ಬ ದೇವರಿಗೆ ತೋರಿಸುವುದು ಮತ್ತು ಅದನ್ನು ತಾವೇ ಭಕ್ಷಿಸುವುದು. ಆ ಮೂರ್ತಿ ದೇವನನ್ನು ಒಮ್ಮೆ ನಿಲ್ಲಿಸಿದರೆ ಅವನಿಗೆ ಹಾಗೆಯೇ ಎಷ್ಟೋ ಕಾಲ ನಿಂತೇ ಇರಬೇಕಾಗುವುದು. ಆದರೆ ಈ ನಿಜದೇವನಿಗೆ ಸ್ವೇಚ್ಛೆಯಿಂದ ವಿಹಾರ. ಆತ್ಮದೇವನು ಮೊದಲು ತಾನು ಸ್ನಾನ ಮಾಡಿ ಮಡಿಬಟ್ಟೆಗಳನ್ನು ಧರಿಸಿದ ನಂತರವೇ ಆ ಪ್ರತಿಮಾದೇವನಿಗೆ ಸ್ನಾನ ವಸ್ತ್ರ ಧಾರಣೆಗಳು. ಸಾರಾಂಶವೇನೆಂದರೆ, ಪ್ರತಿಯೊಬ್ಬನೂ ಅರಿತಾಗಲಿ ಅರಿಯದಾಗಲಿ ಅಂತರಾತ್ಮನನ್ನೇ ಭಜಿಸುವನು. ಆದರೆ ಭೇದವಿಷ್ಟೇ, ಅರಿಯದೆ ಭಜಿಸಿದರೆ ಜೀವತ್ವ, ಅರಿತು ಭಜಿಸಿದರೆ ಶಿವತ್ವ. 5. ವಿಶ್ವರೂಪ ಆತ್ಮನು ತಾನೆಂಬ ದೃಷ್ಟಿ. ಇದ್ದುದ್ದೇನೆಲ್ಲವೂ ಪರಮಾತ್ಮಮಯವಿರುತ್ತದೆ ಎಂಬ ದಿವ್ಯ ದೃಷ್ಟಿ ಉಂಟಾಗಬೇಕು. ಆ ಸರ್ವಾತ್ಮನಿಗೆ ಅನಂತ ಕಣ್ಣುಗಳು, ಅನಂತ ಕಾಲುಗಳು, ಅನಂತ ಕೈಗಳು ಇತ್ಯಾದಿ ಇರುತ್ತವೆ. ಆನೆಗಳ, ಮಂಗಗಳ, ದೇವತೆಗಳ, ಭೂತಗಳ ಮೋರೆ ಮುಂತಾದವಿದ್ದ ವಿಶ್ವಾತ್ಮನೇ ತಾನು ಎಂದು ತಿಳಿದರೆ ಇದೇ ಜ್ಞಾನದೃಷ್ಟಿಯು. ಹಾಗೆ ಭಿನ್ನ ತತ್ವವನ್ನು ನೋಡದೆ ಏಕರೂಪತೆಯಿಂದ, ತನ್ನ ರೂಪತೆಯಿಂದ ನೋಡಿದರೆ ದ್ವೈತವಳಿಯಿತು. ಆಮೇಲೆ ಶ್ರೇಷ್ಠ ಕನಿಷ್ಠ ಪಾಪ ಪುಣ್ಯ ಇಲ್ಲ. ತನ್ನ ಉಗುಳು ತನ್ನ ಬಾಯಿಯಲ್ಲಿ ಇದ್ದರೆ ಏನೂ ಅಸಹ್ಯವೆನಿಸದಂತೆ, ತನ್ನದು ತನಗೆ ಎಲ್ಲವೂ ಒಳ್ಳೆಯದೇ, ತಾನೇ ತಾನು.